ಬಂದ ತಕ್ಷಣ ಅವನ ಇಂಟ್ರಾಗೇಷನ್ ಮಾಡಬೇಕು. ಯಾವುದು ಒಳ್ಳೆ ಕಾರ್ ಬೇರೆ ಇಟ್ಟವನೆ. ಓಹೋ, ಅಲ್ಲೇ ಹೀರೋ ರೇಂಜಲ್ಲಿ ಇದಾನಲ್ಲಪ್ಪ. ಹಲೋ, ಏನ್ ನಿಮ್ಮ ಹೆಸರು? ನಮಸ್ಕಾರ, ಸೂರ್ಯಕಾಂತ್. ಸೂರ್ಯಕಾಂತ್ ಅಲ್ಲ ರೀ, ಕಾಂಟ್ರಾಕ್ಟ್ ತೊಳಕ್ಕೆ ಟೈಮ್ ಸರಿಯಾಗಿ ಬಂದಿಲ್ಲ. ಇನ್ ಮದುವೆ ಮನೆಯಲ್ಲಿ ಕರೆಕ್ಟ್ ಟೈಮ್ಗೆ ಅಡಿಗೆ ಮಾಡಾಕ್ತೀರಾ ಅಂತ ಏನ್ರಿ ಗ್ಯಾರಂಟಿ? ಇದೇನಪ್ಪ ಇದು, ಬರ್ತಿದಂಗೆ ಕನ್ಫ್ಯೂಷನ್. ಹಲೋ ಹಲೋ, ಏನು ಅದಲ್ಲ ಮೇಜರ್ ಸರ್, ಇದೇನ್ರಿ ಅದು? ಮೇಜರ್ ಅಂದ್ರೆ ಬಾಡಿ ಟೂಸ್ ಆಗಿದೆ, ವಯಸ್ಸಾಯ್ತಲ್ಲ. ನನ್ ವಿಷಯ ಇರ್ಲಿ, ನೀವ್ ಯಾಕೆ ಲೇಟು? ಸರ್, ದಾರಿಯಲ್ಲಿ ಬರ್ತಾ ಒಂದು ಫಂಕ್ಷನ್ ಇತ್ತು, ಸ್ವಲ್ಪ ಲೇಟ್ ಆಯ್ತು. ಯಾವ್ಯಾವ ತರ ಅಡಿಗೆ ಮಾಡ್ತೀರಾ? ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಕಾಂಟಿನೆಂಟಲ್, ಚೈನೀಸ್, ಆಮೇಲೆ ಇಟಾಲಿಯನ್. ಇಟಾಲಿಯನ್ ಇಡ್ಲಿ ನನಗೆ ಬೇಕಾಗಿಲ್ಲ, ಉಡುಪಿ ಇಡ್ಲಿ ನೀಟಾಗಿ ಮಾಡ್ಕೊಟ್ರೆ ಸಾಕು. ಸರ್, ಮಿಲಿಟರಿ ಇಡ್ಲಿನೂ ಮಾಡ್ತೀವಿ ಸರ್. ಅದು ಹೆಂಗಿರುತ್ತೆ? ಅದು ಈ ತರ ಇರುತ್ತೆ ಸರ್. ಯಾವ ತರ? ಈ ತರ ಗ್ರೀನ್ ಕಲರ್ ಆಗಿರುತ್ತೆ ಸರ್. ಓಕೆ, ನೀವು ಅಡಿಗೆ ಮಾಡ್ಬೇಕಾದ್ರೆ ಇದೇ ತರ ಸೂಟ್ ಹಾಕೊಂಡೇ ಮಾಡ್ತೀವಿ? ಇಲ್ಲ ಸರ್, ಗ್ಲೌಸ್ ಹಾಕೊಂಡು ಮಾಡ್ತೀವಿ. ಗೆಟ್ ಇನ್ ಪ್ಲೀಸ್. ಯಾರ್ ಚೋಟು ಇದು? ಅಡಿಗೆ ಕಾಂಟ್ರಾಕ್ಟರ್. ನಮಸ್ಕಾರ. ನಮಸ್ತೆ. ಈಗ ಸೂಟ್ ಹಾಕಿದರೆ ಅಡಿಗೆ ಮಾಡ್ಬೇಕಾದ್ರೆ ಗ್ಲೌಸ್ ಹಾಕ್ತಾರಂತೆ. ಕೂತ್ಕೊಳ್ಳಿ. ಈ ಮದ್ವೆಗೆ ಬರೋ ಗೆಸ್ಟ್ಗಳೆಲ್ಲ ಬೆಂಗಳೂರು, ನಾರ್ತ್ ಇಂಡಿಯಾ, ಫಾರಿನ್ ಇಂದ ಬರೋರೇ ಜಾಸ್ತಿ. ಹಾಗಾಗಿ ನೀವು ನಾರ್ತ್ ಇಂಡಿಯನ್ ಮತ್ತೆ ಕಾಂಟಿನೆಂಟಲ್ ಡಿಶ್ಗಳನ್ನೇ ಜಾಸ್ತಿ ಮಾಡ್ಬೇಕಾಗತ್ತೆ. ಮಾಡ್ತಿರಲ್ವಾ? ಓ, ಮಾಡ್ತಾರೆ ಮಾಡ್ತಾರೆ. ಜೊತೆಗೆ ಈ ಮಿಲಿಟರಿ ಇಡ್ಲಿನೂ ಮಾಡ್ತಾರಂತೆ, ಅದನ್ನು ಮಾಡಿಸ್ಬಿಡಿ. ಅದಕ್ಕೆ ಏನು ಮಿಲಿಟರಿ ಇಡ್ಲಿನ? ಸರ್ ಸಾರಿ ಸರ್, ಗೊತ್ತಾಗ್ಲಿಲ್ಲ. ಏ ಚೋಟು, ಅಷ್ಟು ಗೊತ್ತಾಗಲ್ವಾ ನಿನಗೆ? ಫೈವ್ ಸ್ಟಾರ್ ಹೋಟೆಲ್ ಓನರ್ನ ಅಡಿಗೆಯವರು ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತೀಯಲ್ಲ. ಪರವಾಗಿಲ್ಲ ಬಿಡಿ, ಇವ್ರ ಬಗ್ಗೆ ನನ್ಗೆ ಮುಂಚೆನೆ ಗೊತ್ತಿತ್ತು, ಅದಕ್ಕೆ ತಮಾಷೆಗೋಸ್ಕರ ನಾನು ಸುಮ್ಮನೆ ಇದ್ದೆ. ನನ್ ಬಗ್ಗೆ ಇವ್ರಿಗೆ ಹೆಂಗ್ ಗೊತ್ತು? ನನ್ ಡ್ಯಾಡಿ ಯಾವಾಗ್ಲೂ ಹೀಗೆ ಜಾಲಿ ಆಗಿರ್ತಾರೆ. ಇವ್ರು ಬರೀ ನನ್ ತಂದೆ ಅಲ್ಲ, ಈಸ್ ಮೈ ಬೆಸ್ಟ್ ಫ್ರೆಂಡ್. ಇವ್ರು ಒರಿಜಿನಲ್ ಅಪ್ಪನ ಡೂಪ್ಲಿಕೇಟ್ ಕಂಡಿಡಿಬೇಕು. ಲವ್ ಯು ಡ್ಯಾಡ್. ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿಮ್ ಮಗಳ ಮದುವೆಗೆ ನಮ್ಮ ಹೋಟೆಲ್ ಕಡೆಯಿಂದಾನೆ ಕ್ಯಾಟ್ರಿಂಗ್ ಆಗ್ಬೇಕನ್ನೋದು ನನ್ನ ಪ್ರೀತಮ್ಮ ಆಸೆ. ಇನ್ನು ಎರಡು ದಿವಸದಲ್ಲಿ ನಮ್ಮ ಸ್ಟಾಫ್ನ ಕರೆಸ್ತೀನಿ. ನಿಮಗೆ ಏನು ಬೇಕೋ, ಯಾವ ಥರ ಬೇಕೋ ಹೇಳಿ, ಅವ್ರು ಸ್ಯಾಂಪಲ್ ತೋರಿಸ್ತಾರೆ. ನಿಮ್ಗೆ ಇಷ್ಟ ಆದರೆ ಓಕೆ ಅಂತೇಳಿ. ಕಾಸಿನ ಬಗ್ಗೆ ಏನು ಚಿಂತೆ ಮಾಡಬೇಡಿ. ಅಂದರೆ ಫ್ರೀನಾ? ಫ್ರೀ ಅಲ್ಲ, ಪ್ರೀತಿ ಕೊಟ್ಟರೆ ಸಾಕು. ಯಾವ ಪ್ರೀತಿ? ಯಾರ ಪ್ರೀತಿ? ಅಂದರೆ ನೀವು ನಮಗೆ ಕೊಡೋದು, ನಾವು ನಿಮಗೆ ಕೊಡೋದು. ಕನ್ಫ್ಯೂಸ್ ಮಾಡಬೇಡಿ, ಸ್ಟ್ರೈಟ್ ಹೇಳಿ. ನಿಮ್ಮನೆ ಮದುವೆ ಅಂದರೆ ಅದು ನಮ್ಮನೆ ಮದುವೆ ಇದ್ದಾಗೆ ಅಂತ. ಮಗ ಮಾತ್ರ ಕನ್ಫ್ಯೂಸ್ ಮಾಡ್ತಾನೆ ಅನ್ಕೊಂಡೆ, ಅಪ್ಪ ಡಬಲ್ ಕನ್ಫ್ಯೂಸ್ ಮಾಡ್ತಾನಲ್ಲಪ್ಪ. ಅಂಕಲ್, ಏನು ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಲ್ಲ, ಸುಮ್ಮನೆ ಹೂ ಅನ್ನಿ. ನಂದಿನಿ ಮದುವೆ ಊಟಕ್ಕೆ ಇಡೀ ಕೂರ್ಗೆ ಕರ್ಗೋಬಿಡಬೇಕು. ಅಚ್ಚೆ ಕನ್ಯನ್ನುಂಟಲ್ಲ, ಒತ್ತೋಳಿ. ಸರಿ, ನಿಮ್ಮ ಸ್ಟಾಫ್ನ ಕರೆಸಿ. ನೀವೇನು ಸರ್ ಅವನಿಗೆ ಸರಿ ಅಂತೀರಾ, ನನಗೆ ಹೇಳಿ. ಓಕೆ ಸರ್. ಈ ಕಾಂಟ್ರಾಕ್ಟ್ ಹಿಂದೆ ಏನೂ ಸೀಕ್ರೆಟ್ ಇದೆ? ಇಂಟ್ರಾಗೇಷನ್ ಮಾಡಲಿ. ಬಿಲ್ಡಪ್ ಸಾಕು ಬಾವಳಿಗೆ. ಸರ್, ಶನಿ ಬೇಕು ಅಂತಿದ್ರಲ್ಲ, ಬಾಂಬೆಯಿಂದ ಕರೆಸಿದ್ದೀನಿ, ಒಳ್ಳೆ ಡ್ರಾಮಾ ಆರ್ಟಿಸ್ಟ್. ಹಲೋ ಸರ್. ಹಲೋ, ನಮಸ್ತೆ ಮಾಜಿ. ನಮಸ್ತೆ. ಆಶೀರ್ವಾದಕ್ಕೆ. ಏನ್ರಿ ಇವರು ಅಲ್ರಿ, ಬಾಂಬೆ ಅವ್ನ ಇಟ್ಕೊಂಡು ಏನ್ರಿ ಮಾಡೋದು? ಅವ್ರಿಗೆ ಕನ್ನಡ ಬರ್ಬೇಕು ತಾನೆ? ಕನ್ನಡ ಬರುತ್ತೆ ಮೇಡಮ್, ಕನ್ನಡ ಹಾತಾಯ್ ಸರ್. ಪರವಾಗಿಲ್ಲ ಕಣಯ್ಯ, ಬಾಂಬೆ ಅವನು ಅಂತ್ಯ, ಕನ್ನಡ ಹೆಂಗಲ್ತೆ? ಇಲ್ಲಿ ಡಿಕ್ಷನರಿ ಇದೆಯಲ್ಲ. ಡಿಕ್ಷನರಿ ಇಲ್ಲ. ತೆರಿ ಮಾ ಕಿ ಕಸಮ್, ತಾಯಿಯ ಆಣೆ, ತೆರಿ ಅಮ್ಮ ಕಿ ಕಸಮ್. ನೋಡಪ್ಪ, ಎಲ್ಲಿ ನೋಡ್ಲಿ ಸರ್? ಇದೇ ಇದೊಂದೇ ಸರ್ ಇವನ್ ಪ್ರಾಬ್ಲಮ್. ಡಿಕ್ಷನರಿ ಓದಿ ಕನ್ನಡ ಕಲ್ತ್ಕೊಂಡ್ಬಿಟ್ಟಿದ್ದಾನೆ, ನಾವ್ ಆಡ ಭಾಷೆಯಲ್ಲಿ ಏನಾದ್ರು ಮಾತಾಡಿದ್ರೆ ಅದನ್ನೇ ಸೀರಿಯಸ್ ಆಗಿ ತಗೊಂಡ್ಬಿಡ್ತಾನೆ. ಅದೊಂದೇ ಅಲ್ಲ, ನನಗೆ ಬೇಕಾಗಿರೋದು ಕಾಲೇಜ್ ಸ್ಟೂಡೆಂಟ್ ಕ್ಯಾರೆಕ್ಟರ್. ಇವನ್ ಏಜ್ಗೂ ಗೇಜ್ಗೂ ಕಾಲೇಜ್ಗೂ ಸಂಬಂಧನೇ ಇಲ್ಲ. ಡೋಂಟ್ ವರಿ ಸರ್, ನಾವು ಕಾಲೇಜ್ ಸ್ಟೂಡೆಂಟ್ ಕ್ಯಾರೆಕ್ಟರ್ ಏನು, ಪಾಪಚ್ಚಿ ಕ್ಯಾರೆಕ್ಟರ್ ಮಾಡ್ಬಿಡ್ತೀವಿ. ಕ್ಯಾರೆಕ್ಟರ್ ಸೂಟ್ ಆಗದಿದ್ರು ಬಜೆಟ್ ಫಿಟ್ ಆಗ್ತಾನೆ. ಹಾ ಸರಿ, ಕಾಫಿ ಗಿಪಿ ಕುಡಿತೀಯಾ? ಕಾಫಿ ಟೀ ಕುಡಿಯೋ ಅಭ್ಯಾಸ ಇಲ್ಲ, ಓನ್ಲಿ ಹಾಟ್. ಹಾಟ್? ಎಸ್, ಹಾಟ್ ಡ್ರಿಂಕ್ಸ್ ಆಲ್ರೆಡಿ ತಗೊಂಡಿದ್ದೀನಿ. ಬೆಳಗ್ಗೆ ಬೆಳಗ್ಗೆ ಕುಡಿದ್ಬಿಟ್ರ? ಕುಡ್ತಿಲ್ಲ ಮೇಡಮ್, ತಗೊಂಡಿದ್ದೀವಿ. ಸಾಯಂಕಾಲ ಡ್ಯೂಟಿ ಮುಗಿದ ಮೇಲೆ ಮನೆಗೆ ಹೋಗಿ ಕುಡಿತಾರೆ. ಸರಿ, ಈಗ ಒಂದು ಕೆಲಸ ಮಾಡೋ. ಕೆಲಸ ಕೆಲಸ ಮಾಡಲ್ಲ, ಓನ್ಲಿ ಆಕ್ಟಿಂಗ್. ನಾಳೆ ಸಂಡೇ, ನಿನ್ನ ಕಾಲೇಜಿಗೆ ಕರ್ಕೊಂಡು ಹೋಗ್ತೀವಿ. ಮೇಡಮ್, ಸಾರ್ ಕುಡಿದ್ಬಿಟ್ಟಿದ್ದಾರೆ ಅನ್ಸುತ್ತೆ. ಹೌದೇನ್ರಿ? ಅಯ್ಯೋ ಸಾರಿ ಸಾರ್,
ಇವತ್ತು ಸಂಡೇ, ನಾಳೆ ಮಂಡೇ. ಎಲ್ಲಿಂದ ಹಿಡ್ಕೊಂಬದ್ಯಾ ಬಾಂಬೆ? ಅಯ್ಯೋ ನೀನ್ ಸ್ವಲ್ಪ ಸುಮ್ನಿರಪ್ಪ, ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಬಾಯಾಕ್ಬೇಡ. ತೂ ಛಿ, ಕಕ್ಕ ಕೆಲಸ ಎಲ್ಲ ಮಾಡಲ್ಲ. ಐ ಆಮ್ ಆರ್ಟಿಸ್ಟ್, ಮೈಂಡ್ ಯುವರ್ ಟಂಗ್ ಪ್ಲೀಸ್. ಸುಮ್ನೆ ಕೇಳಪ್ಪ. ಸಾರಿ ಸರ್, ಸಾರಿ ಸರ್, ಹೇಳಿ ಸರ್, ಏನ್ ಮಾಡ್ಬೇಕು ಸರ್? ಏನಿಲ್ಲ ಏನಿಲ್ಲ ಅಂದ್ರೆ ನನ್ಗೆ ಯಾಕೋ ಇಷ್ಟು ದೂರ ಕರ್ಕೊಂಡ್ಬಂದೆ? ನಾನ್ ಸೆನ್ಸ್. ಸಾರಿ ಸರ್, ಸಾರಿ ಮೇಡಮ್, ಬರ್ತೀನಿ. ಸಾರಿ, ಅದು ಡೋರ್ ಅನ್ಕೊಂಡೆ. ಡೋರ್ ಅಲ್ವಾ? ಅದು ಡೋರ್ ಅಂತ ನನಗೆ ಗೊತ್ತಿಲ್ಲ. ಫ್ರಂಟ್ ಡೋರ್ ಬಿಡವ ಬ್ಯಾಕ್ ಡೋರ್ ಇಂದ? ಸುಮ್ನೆ ಕೇಳಪ್ಪ. ಇವ್ನ್ ನಂಬ್ಕೊಂಡ್ರೆ ಏನು ಆಗೋದಿಲ್ಲ ಕಣ್ರಿ. ಏಯ್, ನಾಳೆ ನಿನ್ನ ಕಾಲೇಜಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಿನ್ ಕೆಲಸ 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 ಆಗಲ್ಲ, ಒಳ್ಳೆ ಆಕ್ಟಿಂಗ್. ಅದೇನಪ್ಪ ಆಕ್ಟಿಂಗು? ಡ್ರಾಮ ಮಾಡ್ದಂಗಲ್ಲ, ಲೈವ್ ಕ್ಯಾರೆಕ್ಟರ್ ನ್ಯಾಚುರಲ್ ಆಗಿ ಮಾಡ್ಬೇಕು. ಪಕ್ಕ ಪಕ್ಕ ಯಾರ ಪಕ್ಕ? ನಿಮ್ ಪಕ್ಕನ? ಅವ್ರ ಪಕ್ಕನ? ಇಲ್ಲ ಅವರೇ ನಮ್ ಪಕ್ಕ ಬರ್ತಾರ? ಅಯ್ಯೋ, ಅವಳ ಹೆಸರು ಬಂದು ಬಂದು ಯಾರು ಬಂದು ಯಾವಾಗ ಬಂದು ಅವರೇ ನಮ್ ಪಕ್ಕ ಬರ್ತಾರ? ಅದ್ರ ನಾವ್ ಬಂದು ಅವ್ರ ಪಕ್ಕ ಹೋಗ್ಬೇಕಾ? ನನ್ ತಲೆ ಸಿಡಿತಾ ಇದೆ. ಓ, ತಲೆ ಸಿಡಿತಾ ಇದೆಯಾ? ನನ್ನ ಹತ್ರ ಇದೆ, ತಗೊಳ್ಳಿ. ಆಕ್ಷನ್ 500 ಟೈಗರ್ ಬಾಂಬ್. ಇದನ್ನ ಡೈಲಿ ಹಚ್ಚಿ, ತಲೆ ಇದ್ರೆ ಹೋಗ್ಬಿಡುತ್ತೆ. ನಾನು ಯಾವಾಗ್ಲೂ ಜೊತೆಲಿ ಇಟ್ಕೊಂಡಿರ್ತೀನಿ. ಇಟ್ಕೊಳ್ಳದಲ್ಲ ಏನ್ ಮಾಡ್ತೀಯಾ? ಸಿಕ್ ಸಿಕ್ದವ್ರು ತಲೆ ತಿಂತಿಯಲ್ಲ, ಅದಕ್ಕೆ. ಅಯ್ಯೋ ಸರ್, ಐ ಆಮ್ ಪ್ಯೂರ್ಲಿ ವೆಜಿಟೇರಿಯನ್ ಸರ್. ಈ ತಲೆ ಮಾಂಸ, ಬೋಟಿ, ಕಲಿಜ, ಸಿರ, ಪಾಯ, ಬೇಜ ಯಾವ್ದು ತಿನ್ನಲ್ಲ. ಯಾವ್ದು ಅನಿಮಲ್ಸ್ ಸ್ಪೇರ್ ಪಾರ್ಟ್ಸ್ ಇದ್ರೆ ಮಾತ್ರ. ಏಯ್, ಅವ್ನ್ ಏನ್ ಮಾಡ್ಬೇಕು ಅಂತ ನಾನ್ ನಿನ್ಗೆ ಹೇಳ್ತೀನಿ, ನೀನ್ ಅವ್ನ್ ಹೇಳೋ. ಸರ್, ನನ್ಗೊಂದ್ ಡೌಟ್. ಡೋಂಟ್ ಮೇಕ್ ಮೀ ಶೋ. ಖರ್ಚಾಗುತ್ತಲ್ಲಪ್ಪ. ಹಲೋ, ನೀವೆಲ್ಲಿರೋದು? ಇಲ್ಲೇ ಪಕ್ಕದ ಮನೇಲಿ. ಪಕ್ಕದ ಮನೇಲಿ ನೀವ್ ಇರ್ತೀರಾ? ಯಾಕೆ ನಿಮ್ ಮನೇಲಿ ಯಾವಾಗ್ಲೂ ನೀವ್ ಇರೋದೇ ಇಲ್ಲ. ಇನ್ನೊಂದು ಮಾತಾಡಿದ್ರೆ ನನ್ನ ಬಾಯಿ ಮಾತಾಡಲ್ಲ, ನನ್ನ ಕೈ ಕಾಲೆಲ್ಲ ಮಾತಾಡ್ಬಿಡುತ್ತೆ. ಆ ಕೈ ಕಾಲೆಲ್ಲ ಮಾತಾಡುತ್ತಾ? ಎಲ್ಲಿ ಸರ್ ನಿಮ್ ಕಾಲ್? ನಾನ ಇಲ್ಲ ಸರ್, ಅದು ಉಪ್ಪು ತಿಂದ ಮನೆಗೆ. ನೀವು ಇವ್ರ ಮನೆಗೆ ಬಂದು ಉಪ್ಪು ತಿಂತೀರಾ? ಯಾಕೆ ನಿಮ್ ಮನೇಲಿ ಉಪ್ಪು ಗತಿ ಕಾಪಾಡೆ? ಸಾರಿ ಕೋತಿ, ಫಾಲೋ ಮಾಡ್ತಾನ. ಫಾಲೋ ಮಾಡ್ತಾನಲ್ಲ. ಐ ಲವ್ ಯು, ಯು ಮಸ್ಟ್ ಲವ್ ಮೀ. ಚಪ್ಪಲಿ ಚಪ್ಪಲಿ ಕಿತ್ತೋಗುತ್ತೆ. ಹಳೆ ಚಪ್ಪಲಿನಾ? ಕಿತ್ತೋಗತ್ತಾ? ನಾನ್ ಬೇಕಾದ್ರೆ ನಿಮ್ಗೆ ಬ್ರ್ಯಾಂಡೆಡ್ ಕೊಡ್ಸ್ಲ. ಯಾರೇ ನೀವು? ಹೆಸರು ಗೊತ್ತಿಲ್ಲ, ಹಿಂದೆ ಮುಂದೆ ಏನಂತ ಗೊತ್ತಿಲ್ಲ, ಲವ್ ಮಾಡ್ಬೇಕಂತೆ. ಹಿಂದೆ ಕಾಲೇಜ್ ಇದೆ, ಮುಂದೆ ನೀವಿದ್ದೀರಾ. ಹೆಸರು ಶನಿ, ಶನಿ ಕಪೂರ್. ಈಗ ಲವ್ ಮಾಡ್ಬೋದಲ್ಲ? ಶನಿ ಕಪೂರ್? ಇದೆಂತ ಹೆಸರು? ಶನಿ, ಶನಿ ಕಪೂರ್. ದಿಸ್ ಇಸ್ ಮೈ ಕ್ಯಾರೆಕ್ಟರ್ ನೇಮ್. ಒಬ್ಬ ಶನಿ ವಕ್ರಸ್ಕೋತಾನೆ ಸದ್ಯದಲ್ಲೇ. ಯಾಕ್ರಿ ಯಾಕ್ರಿ ನನ್ನ ಹಿಂದೆ ಬಿದ್ದಿದ್ದೀರಾ? ಯಾಕ್ರಿ ಯಾಕ್ರಿ ನಗ್ತಿದ್ದೀರಾ? ಏನ್ ಮೇಡಮ್ ಇಷ್ಟೊಂದು ಸುಳ್ಳು ಹೇಳ್ತೀರಾ? ನಾನೆಲ್ಲಿ ನಿಮ್ ಹಿಂದೆ ಬಿದ್ದಿದ್ದೀನಿ, ನಿಮ್ ಮುಂದೆನೆ ನಿಂತಿದ್ದೀನಲ್ಲ. ಮತ್ತೆ ನಾನ್ ಎಲ್ಲೆಲ್ಲಿ ಹೋದ್ರು ಫಾಲೋ ಮಾಡ್ತಿದ್ದೀರಾ? ಎಸ್, ದೊಡ್ಡವ್ರು ಹೇಳಿಲ್ವಾ ಫಾಲೋ ಯುವರ್ ಡ್ರೀಮ್ಸ್ ಅಂತ? ಸೊ ಯು ಮೈ ಡ್ರೀಮ್, ನಾನು ನನ್ನ ಕನಸುಗಳು. ಓ ರೀ, ಏನ್ರಿ ಆಗಿದೆ ನಿಮ್ಗೆ? ಪ್ಯಾರ್ಗೆ ಆಗ್ಬಿಟ್ಟೈತೆ ಆ ನಂಬಿಕೆ, ಪ್ಯಾರ್ಗೆ ಆಗ್ಬಿಟ್ಟೈತೆ. ಜಾನ್ಗೆ ಹೋಗ್ಬಿಡ್ತೈತೆ ನಿಮ್ದುಕ್ಕೆ, ಜಾನ್ಗೆ ಹೋಗ್ಬಿಡ್ತೈತೆ. ನೋಡು, ನಂಗೆ ಈ ತರ ಎಲ್ಲ ಮಾಡೋರ್ ಕಂಡ್ರೆ ಮೈಯೆಲ್ಲ ಉರಿಯುತ್ತೆ. ಮೈಯೆಲ್ಲ ಉರಿಯುತ್ತಾ? ಮೋಸ್ಟ್ಲಿ ನಿಮ್ಗೆ ಅಲರ್ಜಿ ಆಗಿರ್ಬೇಕು. ನಾನ್ ಬೇಕಾದ್ರೆ ಮೂಲ ಮಚ್ಲ. ಯಾರೇ ಅವಳು? ಕ್ಯಾರೆಕ್ಟರ್ಲಿ ಒಂದೇ ಒಂದು ಡೈಲಾಗ್ ಜಾಸ್ತಿ ಹೇಳಿದಕ್ಕೆ ಹಂಗೆ ಮುನಿಸ್ಕೊಂಡು ಹೋಗ್ತಾವಳಲ್ಲ. ಮೋಸ್ಟ್ಲಿ ಜೂನಿಯರ್ ಆರ್ಟಿಸ್ಟ್ ಇರಬೇಕು. ನೋ ಆಕ್ಟಿಂಗ್. ಥ್ಯಾಂಕ್ ಯು. ಹಲೋ ಮೇಡಮ್, ಎಕ್ಸ್ಕ್ಯೂಸ್ ಮೀ. ಬೈದ್ರು ತೀಗ ಬಂದಿದನಲ್ಲ, ಸದ್ಯ ಎಲ್ಲೋದ್ನೋ ಕಾಣಿಸ್ತಾ ಇಲ್ಲ. ದಾರಿ ಬಿಡ್ರಿ, ನಾನ್ ಬರ್ತಾರ ನೋಡಿದ್ರು ಅಡ್ಡ ಬರ್ತೀರಲ್ಲ. ಕಣ್ ಕಾಣಿಸಲ್ವಾ ನಿಮ್ಗೆ? ಕಣ್ಣ ಯಾರ ಕಣ್ಣು? ನಿಮ್ದೆ. ಇನ್ಯಾರು? ಸಾರಿ, ನನ್ ಕಣ್ಣು ನನ್ಗೆ ಹೆಂಗ್ ಕಾಣುತ್ತೆ? ಬೇಕಾದ್ರೆ ನನ್ ಕಣ್ಣ ನೀವು ನೋಡಬಹುದು. ಆ ನೋಡಿ. ಯಾಕ್ರಿ ನೆನ್ನೆ ವಾರ್ನಿಂಗ್ ಕೊಟ್ಟಿದ್ ಸಾಕಾಗ್ಲಿಲ್ವಾ? ನೆನ್ನೆ ವಾರ್ನಿಂಗ್ ಕೊಟ್ನ ಇಲ್ವಲ್ಲ, ರೋಸ್ ತಾನೇ ಕೊಟ್ಟಿದ್ದು. ಇವತ್ ಇದನ್ ಕೊಡು ಅಂತ ಹೇಳಿದ್ದಾರೆ. ಹೇಳಿದ್ರು? ಯಾರ್ ಹೇಳಿದ್ರು? ಯಾರು ಯಾರು ಹೇಳಿದ್ರು? ಯಾರು ಇಲ್ಲ, ಸಾರಿ, ಮೇರಾ ದಿಲ್ ಬೋಲ್ ರಹಾ ಹೈ. ದಿಲ್? ಯಾವತ್ತಾದ್ರೂ ನಿನ್ ಮುಖನ ಕನ್ನಡಿಲಿ ನೋಡ್ಕೊಂಡಿದ್ಯಾ? ಕನ್ನಡಿಲಿ ನಮ್ ಮುಖನೇ ಕಾಣೋದು, ಇನ್ನೇನ್ ಬೇರೆ ಯಾರ್ದಾರು ಮುಖ ಬಂದಲ್ ಕಾಣುತ್ತ? ಏನೋ ಸ್ವಲ್ಪ ಆವರೇಜ್ ಆಗಿದ್ದೀನಿ, ಅದಕ್ಕೆ ನಿಮ್ಮಿಂದ ಬಿದ್ದಿದ್ದೀನಿ. ನಾನು ಏನಾದ್ರೂ ಎಕ್ಸ್ಟ್ರಾನರಿ ಇದ್ದಿದ್ರೆ ದೀಪಿಕಾ ಪಡ ಕೋಣೆಗೆ ಹೋಗ್ಬಿಡ್ತಿದ್ದೆ. ಹಲೋ, ಕೆಮ್ಮಿದ್ರೆ ಸಾವ್ ಜನ ಬಂದ್ ಬೀಳ್ತಾರ ಗೊತ್ತಾ? ಅಯ್ಯಯ್ಯೋ, ಅಷ್ಟೊಂದು ಬ್ಯಾಡ್ ಸ್ಮೆಲ್ ನಿಮ್ ಮೌತ್ ಪೀಸು. ಓ ಗಾಡ್, ನೋಡು ಎಲ್ಲಿ ನೋಡ್ಲಿ. ಅಲ್ಲೇ ನೋಡ್ತಾ ಇದ್ಯಾ? ಇಲ್ಲಿ ನೋಡು, ಇಲ್ಲಿ. ಇಲ್ಲ, ನನ್ ಮುಖ ನೋಡು. ನಿಂಗೆ ನಮ್ ಡ್ಯಾಡಿ ವಿಷಯ ಇನ್ನ ಗೊತ್ತಿಲ್ಲ? ನಮ್ ಡ್ಯಾಡಿನ? ಬ್ಲಡಿ ಡ್ಯಾಡಿ, ಇಲ್ಲೂ ಬಂದು ಓವರ್ ಟೈಮ್ ಮಾಡ್ತಾ ಇದ್ಯಾ? ಕಳ್ಳ ನಾಯಿ, ಚೀ. ನಿಮ್ ಡ್ಯಾಡಿ ಅಲ್ಲ ಕಣೋ, ನನ್ ಡ್ಯಾಡಿ. ನಿಮ್ ಡ್ಯಾಡಿನ? ಸಾರಿ ಮೈ ಡ್ಯಾಡ್.
ನಮ್ ಡ್ಯಾಡಿ ರಿಟೈರ್ಡ್ ಮಿಲಿಟರಿ ಆಫೀಸರ್. ಮೊನ್ನೆ ನಿನ್ ತರಾನೆ ಯಾರು ಲವ್ ಮಾಡ್ಬೇಕು ಅಂತ ಹಿಂದೆ ಬಿದ್ದಿದ್ದ, ಪಾಯಿಂಟ್ ಬ್ಲಾಂಕ್ ಅಲ್ಲಿ ಗನ್ ಇಟ್ಟು ನೋಡು ಸುಸ್ಸು ಸುಸ್ಸು ಮಾಡ್ಕೊಂಡ್ ಬಿಟ್ಟಿದ್ದ. ನೋಡ್ಬೇಕಿದ್ ನೀನು. ಅಯ್ಯಯ್ಯ ಸುಸ್ಸು ಮಾಡ್ದೆ ಏನ್ ನೋಡುದು, ಕಾಕಾ ಚೀಪಿ ಆಯ್ತು ನೋಡು. ನೋಡ್ತಾ ಇದ್ದೀನಿ. ಮತ್ತೆ ಲವ್ ಗಿವ್ ಅಂದ್ರೆ ನಿನ್ ಕತೆ ಮುಗ್ಯುತ್ತೆ. ಅಯ್ಯೋ ಕತೆ ಗೀತೆ ಎಲ್ಲ ನಾನ್ ಮಾಡಿಲ್ಲ, ಕತೆ ಸ್ಕ್ರೀನ್ ಪ್ಲೇ ಎಲ್ಲ ಬೇರೆಯವ್ರದು. ಐ ಆಮ್ ಓನ್ಲಿ ದ ಆಕ್ಟರ್ ಹೀರೋ. ರೋಸ್ ಕೊಟ್ಟೆ, ಗ್ರೀಟಿಂಗ್ ಕೊಟ್ಟೆ, ಏನು ವರ್ಕೌಂಟ್ ಆಗ್ತಲ್ಲ. ಈ ತರ ಸೈಲೆಂಟ್ ಆಗಿ ಲವ್ ಮಾಡಿದ್ರೆ ಆಗಲ್ಲ. ನೆಕ್ಸ್ಟ್ ಏನಿದ್ರು ವಯೋಲೆಂಟೆ. ಯಾರು ಅಲ್ಲಿ? ಏನಾದ ಏನು ಚಿಕ್ಕಪಟ್ಟಲ್ ತೋರ್ಸ್ ಎದುರಿಸ್ತೀಯಾ? ಅಲ್ಲಿ ಅಲ್ಲಿ ನೋಡಲ್ಲಿ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್. ನೀನ್ ಅವ್ಳ ಮುಖಕ್ಕೆ ಹಾಕ್ಬೋದು, ನಾನು ಇಡೀ ಬಾಡಿಗೆ ಹಾಕ್ತೀನಿ. ಇದು ಕಾಲೇಜು. ಒಂದ್ ಏಟ್ಗೆ 500 ರೂಪಾಯಿ ಮಾತಾಡಿದ್ವಿ ನೋಡಿ ಸರ್. ಏನಾದ್ ನಿನ್ ಹೇರ್ ಸ್ಟೈಲ್ ಏನು? ಒಂದ್ ನಿಮಿಷ ನಿಡ್ಕೊಳ್ಳಿ. ದಿಸ್ ಇಸ್ ಸಲ್ಮಾನ್ ಖಾನ್. ಅವ್ರಿಗೆ ಇಷ್ಟ ಅಂತ ಇಟ್ಕೊಂಡಿದ್ದೀನಿ. ಏ ದಡ್ಡ, ಅವರಿಗೆ ಸಲ್ಮಾನ್ ಖಾನ್ ಇಷ್ಟ ಅಲ್ಲ, ರಿತಿಕ್ ರೋಷನ್ ಇಷ್ಟ ಕಣ. ನಿಮ್ಗೆ ಗೊತ್ತು ನಂಗೆ ರಿತಿಕ್ ರೋಷನ್ ಇಷ್ಟ ಅಂತ? ಯೂಶಲಿ ಎಲ್ಲ ಹುಡುಗಿಯರಿಗೂ ರಿತಿಕ್ ರೋಷನ್ ಇಷ್ಟ ಅಲ್ವಾ, ಅದಕ್ಕೆ ಹೇಳ್ದೆ. ಓ ಆ ತರ. ಏನು ನಿನ್ ಹೆಸರು? ಸಲ್ಮಾನ್ ಖಾನ್. ಮತ್ತೆ ಅವ್ರ ಶನಿ ಕಪೂರ್ ಅಂತ ಹೆಸರು ಹೇಳಿದೆ? ಸುಳ್ಳು ಹೇಳಿದೆ. ಸುಳ್ಳು ಸುಳ್ಳು ಬರೀ ಸುಳ್ಳು. ಅವ್ರಿಗೆ ಸುಳ್ಳು ಹೇಳೋರ್ ಕಂಡ್ರೆ ಇಷ್ಟ ಇಲ್ಲ ಅಂತ ಗೊತ್ತಿಲ್ಲ ನಿನ್ಗೆ? ಓ ಹೌದಾ? ನಿಮ್ಗೆ ಗೊತ್ತು ನಂಗೆ ಸುಳ್ಳು ಹೇಳೋರ್ ಕಂಡ್ರೆ ಇಷ್ಟ ಇಲ್ಲ ಅಂತ? ಯೂಶಲಿ ಎಲ್ಲ ಹುಡುಗಿಯರಿಗೂ ಹುಡುಗರು ಸುಳ್ಳು ಹೇಳಕ್ ಕಂಡ್ರೆ ಇಷ್ಟ ಆಗಲ್ಲಲ್ವಾ, ಹಾಗೆ ಹೇಳ್ದೆ. ಓ ಇವಳು ಯಾಕೋ ಸ್ವಲ್ಪ ಡೌಟ್ ಬಂದಂಗೆ ಕಾಣ್ತಿದ್ದಿಲ್ಲ, ಮ್ಯಾನೇಜ್ ಮಾಡೋಣ. ನೋಡಿ ಮೂರ್ ದಿನದಿಂದ ಹಿಂದೆ ಬಿದ್ದು ಸಾಯ್ತಾ ಇದ್ದಾನೆ. ಮೂರ್ ದಿನದಿಂದ ಹಿಂದೆ ಬಿದ್ದು ಎಲ್ಲಿ ಸಾಯ್ತಾ ಇದ್ರೆ, ಬದುಕೇ ಇದೀನಲ್ಲ. ಏಯ್ ಇವರಿಗೆ ಹಿಂದೆ ಬಿಡೋ ಹುಡುಗರು ಕಂಡ್ರೆ ಇಷ್ಟ ಇಲ್ಲ ಅಂತ ನಿನ್ಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ಓ ನಾರ್ಮಲಿ ಯಾವ ಹುಡುಗಿಗೂ ಹಿಂದೆ ಬೀಳೋರ್ನ ಕಂಡ್ರೆ ಇಷ್ಟ ಆಗಲ್ಲ ಆತರ. ಏಯ್ ಇದನ್ನೆಲ್ಲ ಬಿಟ್ಟು ಲೈಫ್ ಅಲ್ಲಿ ನಂತರ ನಂತರ ದೊಡ್ಡ ಆಂಬಿಷನ್ ಇಟ್ಕೋ. ಅವಾಗ ಇಂಥವ್ರೇನು ಇದಕ್ಕಿಂತ ಚೆನ್ನಾಗಿರೋರು ಸಿಗ್ತಾರೆ. ಹೋಗಿ ಇಲ್ಲಿಂದ. ಓಕೆ ಬನ್ನಿ.